ರಾಜ್ಯದ ಜನರಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ತಾಯಂದಿರ ಮರಣ ಪ್ರಮಾಣ ಏರಿಕೆ ಆಗ್ತಾ ಇದೆ. 1 ಲಕ್ಷ ತಾಯಂದಿರಲ್ಲಿ 69 ಜನ ಸಾವಿಗೀಡಾಗ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯಕ್ಕೆ ಮೊದಲ ಸ್ಥಾನವಾದರೆ ತಮಿಳುನಾಡಿಗೆ ಎರಡನೇ ಸ್ಥಾನ. ದಿನೇ ದಿನೇ ಏರ್ತಾನೆ ಇದೆ ರಾಜ್ಯದಲ್ಲಿ ತಾಯಂದಿರ ಸಾವಿನ ಪ್ರಮಾಣ. ಇದು ನೋಡ್ತಾ ಇದ್ದೀರಿ ಈ ಸುದ್ದಿ ಏನಿದೆ ಅದು ನಿಜಕ್ಕೂ ಕೂಡ ಆಘಾತಕಾರಿ. ಕರ್ನಾಟಕದಲ್ಲಿ ತಾಯಂದಿರ ಮರಣ ಪ್ರಮಾಣ ಏರಿಕೆ ಕಾಣ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದನ್ನ ನಾವು ಇಲ್ಲಿ ನೋಡಬೇಕಾಗುತ್ತೆ ಮತ್ತು ಆರೋಗ್ಯ ಇಲಾಖೆ ನಿಟ್ಟಿನಲ್ಲಿ ಗಮನವನ್ನ ಹರಿಸಬೇಕಾಗುತ್ತೆ. ಬಾಣಂತನ ಅಂತ ಸಂದರ್ಭದಲ್ಲಿ ಗರ್ಭಾವಸ್ಥೆ ಅಂತ ಸಂದರ್ಭದಲ್ಲಿ ಒಂದಷ್ಟು ಆರೈಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ವಿಶೇಷವಾಗಿ ತಾಯಿಗೆ ತಾಯಿ ಆರೋಗ್ಯವಾಗಿದ್ರೆ ಮಗು ಖಂಡಿತವಾಗ್ಲೂ ಆರೋಗ್ಯವಾಗಿರುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ 1 ಲಕ್ಷ ತಾಯಂದಿರಲ್ಲಿ 69 ಸಾವಿನ ಪ್ರಮಾಣ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆತಂಕಕಾರಿ. ತಾಯಂದಿರೆ ಸಾವಿಗೀಡಾದರೆ ಆ ಮಗುವಿನ ರಕ್ಷಣೆ ಹೇಗೆ, ಆರೈಕೆ ಹೇಗೆ, ಪೋಷಣೆ ಹೇಗೆ? ಸೋ ಇಂತ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಕೊಂಚ ಹೆಚ್ಚಿನ ಗಮನವನ್ನ ವಹಿಸಬೇಕು. ತಾಯಿ ಮರಣ ಕಳಂಕದಿಂದ ಮುಕ್ತಿ ಪಡೆಯೋದಕ್ಕೆ ಸರ್ಕಾರ ಯಾವದರ ನಿರ್ಧಾರವನ್ನ ತೆಗೆದುಕೊಂಡಿದೆಯಾ ಕಾದು ನೋಡಬೇಕು. ರಾಜ್ಯದ ತಾಯಂದಿರ ಆರೋಗ್ಯಕ್ಕಾಗಿ ಒಂದಷ್ಟು ಹಣವನ್ನ ಮೀಸಲಿಟ್ಟು ರಾಜ್ಯದಲ್ಲಿರುವಂತ ತಾಯಿಯರ ರಕ್ಷಣೆಗೆ ಏನಾದರೂ ಸಚಿವರು ದಿನೇಶ್ ಗುಂಡೂರಾವ್ ಕ್ರಮ ತಗೊಳ್ತಾರಾ ಕಾದು ನೋಡಬೇಕು. ತಾಯಂದಿರ ಮರಣ ಪ್ರಮಾಣವನ್ನು ತಗ್ಗಿಸೋದಕ್ಕೆ ಒಂದು ಸರಿಯಾದಂತಹ ಕ್ರಮ, ಸೂಕ್ತ ಆರೋಗ್ಯವನ್ನು ಕೊಡುವುದು, ಈ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡುತ್ತಾ ಅದಕ್ಕಾಗಿ ವಿಶೇಷ ಅನುದಾನ ಅಂತ ಏನಾದರೂ ಇಡುತ್ತಾ ಕಾದು ನೋಡಬೇಕಾಗುತ್ತೆ. ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅವರ ಆರೋಗ್ಯವನ್ನು ಉತ್ತಮಪಡಿಸೋದಕ್ಕೆ ಸರಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಎಸ್, ತಾಯಿ ಮರಣ ಕಳಂಕದಿಂದ ಮುಕ್ತಿ ಪಡೆಯೋದಕ್ಕೆ ಅಫ್ಕೋರ್ಸ್ ಸರ್ಕಾರ ಪಣ ತೊಟ್ಟ ಹಾಗೆ ಕಾಣ್ತಾ ಇದೆ. ರಾಜ್ಯದ ತಾಯಂದಿರ ಆರೋಗ್ಯಕ್ಕಾಗಿಯೇ ಕೋಟಿ ಕೋಟಿ ಮೀಸಲಿಟ್ಟಿದೆ ಸರ್ಕಾರ. ತಾಯಂದಿರ ಮರಣ ಪ್ರಮಾಣವನ್ನು ತಗ್ಗಿಸೋದಕ್ಕೆ 180 ಕೋಟಿಯ ಯೋಜನೆಯಂತೆ. ಅನಿಮಿಯಾ ಮುಕ್ತ ಕರ್ನಾಟಕ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪಣ ತೊಟ್ಟಿದೆ. ಗರ್ಭಿಣಿ ಮತ್ತು ಬಾಣಂತಿಯರ ಆರೋಗ್ಯ ಉತ್ತಮಪಡಿಸೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸೋ ಈ 180 ಕೋಟಿ ಸದ್ವಿನಿಯೋಗ ಆಗಬೇಕು. ರಾಜ್ಯದ ತಾಯಂದಿರ ರಕ್ಷಣೆಗೆ ಅನ್ನೋದಾದರೆ ಅದಕ್ಕಾಗಿ ಮೀಸಲಿಡಬೇಕು. ಸೊ ಈ ನಿಟ್ಟಿನಲ್ಲೂ ಕೂಡ ಕೊಂಚ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ. ಪಾರದರ್ಶಕತೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಭ್ರಷ್ಟಾಚಾರ ಸಲ್ಲದು, ಯಾಕಂದರೆ ಇದು ತಾಯಂದಿರ ರಕ್ಷಣೆಗಾಗಿ ಇಟ್ಟಿರುವಂತಹ ಹಣ, ಈ ಮೀಸಲು ಹಣ ಅದಕ್ಕಾಗೇ ಇದ್ದರೆ ಬಹಳ ಒಳಿತು. ಅನಿಮಿಯ ಮುಕ್ತ ಕರ್ನಾಟಕವನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಈ ಹಣವನ್ನು ಮೀಸಲಿಟ್ಟಿದೆ. ಗರ್ಭಿಣಿ ಮತ್ತು ಬಾಣಂತಿಯರ ಆರೋಗ್ಯವನ್ನು ಸುಧಾರಿಸೋದಕ್ಕೆ ಒಂದಷ್ಟು ಕ್ರಮ, ಬಟ್ ಅದು ಹೇಗೆ ಅನ್ನೋದನ್ನು ನೋಡಬೇಕಾಗತ್ತೆ. ಅನೇಮಿಯ ಮುಕ್ತ ಕರ್ನಾಟಕ ಮಾಡಬೇಕು ಅಂತಂದ್ರೆ ಹೆಣ್ಮಕ್ಕಳ ಮತ್ತು ಯಾರು ಗರ್ಭಿಣಿಯರು ಬಾಣಂತಿಯರು ಅವ್ರಿಗೆ ಪೌಷ್ಟಿಕಾಂಶ ಒಂದು ವಿಶೇಷ ಕಾರ್ಯಕ್ರಮವನ್ನ ಮತ್ತು ಅನೇಮಿಯ ಮುಕ್ತ ಮಾಡೋದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ. ಅದರಿಂದ ಬಹುಶಃ ಇದು ಇನ್ನೂ ಕಮ್ಮಿ ಮಾಡತಕ್ಕದ್ದು ಉದ್ದೇಶ. 180 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ಮಾಡ್ತೀವಿ. ಈಗ 69 ಇರೋದು, ಇನ್ನು ಹೊಸ ಫಿಗರ್ಸ್ ಬಂದಿಲ್ಲ, ಡೇಟಾ ಬಂದಿಲ್ಲ, ಅಂದ್ರೆ ಅದನ್ನ ತಡೆ ಕಮ್ಮಿ ಆಗಿದೆ. ಆದ್ರೆ ನಾವು ಕೇರಳ ತಮಿಳ್ನಾಡಿಗೆ ಹೋಲಿಕೆ ಮಾಡಿದ್ರೆ ನಾವು ಕೇರಳ ಕೇವಲ 19 ಇದೆ ಸರ್. ಕೇರಳ ತಮಿಳ್ನಾಡು ಹೋಲಿಕೆ ಮಾಡಿದ್ರೆ ನಾವು ಬಹಳ ಹಿಂದೆ ಇದ್ದೀವಿ, ಹಿಂದೆ ಇದ್ದೀವಿ, ಇಂಪ್ರೂವ್ ಆಗ್ಬೇಕು. ನಾವು ದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಾವು ಚೆನ್ನಾಗಿದ್ದೀವಿ. ದಕ್ಷಿಣ ರಾಜ್ಯಗಳ ಹೋಲಿಕೆ ಮಾಡಿದ್ರೆ ನಾವು ಹಿಂದೆ ಆಗಲಿಲ್ಲ. ನಾವು ಈಗ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಸಿದ್ದೀವಿ ಈ ಅನೇಮಿಯ ಮುಕ್ತ ಕರ್ನಾಟಕ ಮಾಡಬೇಕು ಅಂತಂದ್ರೆ ಹೆಣ್ಮಕ್ಕಳ ಮತ್ತು ಯಾರು ಗರ್ಭಿಣಿಯರು ಬಾಣಂತಿಯರಿಗೆ ಅವ್ರಿಗೆ ಪೌಷ್ಟಿಕಾಂಶ ಒಂದು ವಿಶೇಷ ಕಾರ್ಯಕ್ರಮವನ್ನ ಮತ್ತು ಅನೇಮಿಯ ಮುಕ್ತ ಮಾಡೋದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ. ಅದರಿಂದ ಬಹುಶಃ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.